ವಾಟ್ ಈಸ್ ಇಂಪಲ್ಸ್? ಏನು ಗೊತ್ತಿಲ್ಲದೆ ಎಕ್ಸಾಮ್ ಅಲ್ಲೇ ಡಗ್ಗ ಬರಸ್ತೀಯ, ತಿಂಗಳಿಗೆ ಹತ್ಸೋ ಪಾರ್ಲರ್ ಹೋಗೋದ್ ಗೊತ್ತು, ದುಪ್ಪಟದಲ್ಲಿ ಮುಖ ಮುಚ್ಕೊಂಡು ಹುಡುಗರಿಂದ ಬೈಕಲ್ ಸುತ್ತಾ ಗೊತ್ತು, ವಾಟ್ಸಪ್ ಫೇಸ್ಬುಕ್ ಅಂತ ರಾತ್ರಿ ಇಡೀ ಚಂದ್ರ ತೋದ್ ಗೊತ್ತು, ಎಕ್ಸಾಮಿಗೆ ಪ್ರಿಪೇರ್ ಆಗೋದ್ ಗೊತ್ತಿಲ್ವಾ? ಗೊತ್ತಿಲ್ವೇನೆ ಇದು ಒಂಥರ ಚೆನ್ನಾಗಿದೆ ಮೊಟ್ಟೆ ಸ್ಟೈಲ್. ಮೊಟ್ಟೆ ಸ್ಟೈಲ್ ನಮ್ಮವ್ವ ಮಾತ್ರ ನನಗೊಡಿಯಲ್ಲ ಅಲ್ವೇನವ್ವ? ನಿಮ್ಮವ್ವ ಅವ್ವ ಅಲ್ವೋ? ಒನಿಕೆ ಹೋಗವ್ವ. ನಮ್ಮ ರುದ್ರ ಪ್ರತಾಪಣ್ಣ ನನ್ನ ಹೆತ್ತು ತಾಯಿಗಿಂತ ಜಾಸ್ತಿ. ಬಾಸ್, ಈ ಆಪರೇಷನ್ ಏನಾದ್ರೂ ಒಂದು ಹೆಸರಿಡಿ ಬಾಸ್. ಸ್ವಚ್ಛ ಭಾರತ ತರ ಸ್ವಚ್ಛ ವಿದ್ಯಾರ್ಥಿ ಅಭಿಯಾನ ತೇಡಣ. ಓ ಸೂಪರ್ ಬಾಸ್. ಆಲ್ ಕ್ಲಿಯರ್ ಸರ್. ಥ್ಯಾಂಕ್ ಯು ಮಾಸ್. ಲೈವ್ ಟೆಲಿಕಾಸ್ಟ್ ಹೇಗಿತ್ತು ಚಿಕ್ಕಪ್ಪ? ನಿನಗಿನ್ನು ಎರಡು ದಿನ ಟೈಮ್ ಇದೆ. ಆಲ್ ದ ಬೆಸ್ಟ್. ಡ್ಯಾಮ್ ಇಟ್. ಆ ಎಸಿಪಿನ ಟ್ರಾನ್ಸ್ಫರ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಈ ಸಮಯದಲ್ಲಿ ಆತನ ಟ್ರಾನ್ಸ್ಫರ್ ಮಾಡೋದು ತುಂಬಾ ರಿಸ್ಕ್ ಅನ್ಸುತ್ತೆ. ಜನ ನಮ್ ವಿರುದ್ಧ ತಿರುಗಿ ಬೀಳ್ತಾರೆ. ಇದಕ್ಕೆ ಹೈಕಮಾಂಡ್ ಒಪ್ಪಲ್ಲ. ಏನ್ ಹೈಕಮಾಂಡ್? ನನ್ನಿಂದಾಗಿ ನನ್ ದುಡ್ಡಿಂದಾಗಿ ಇವತ್ತು ಕರ್ನಾಟಕದಲ್ಲಿ ನಮ್ ಪಾರ್ಟಿ ಹೇಗ್ ಬೆಳೆದಿದೆ ಅಂತ ಗೊತ್ತಿಲ್ವಾ? ನಾನು ಪಕ್ಷಕ್ಕೋಸ್ಕರ ನಾಯಿ ತರ ದುಡ್ಡಿದ್ದೀನಿ. ನಾವು ನಾಯಿನ ಮುದ್ದಾಗ್ ಸಾಕೋದು ಮನೆಗೆ ಯಾರಾದ್ರೂ ಹೊಸಬ್ರು ಬಂದ್ರೆ ಬೊಗಳ್ಳಿ ಅಂತ, ಯಜಮಾನ ನೋಡಿ ಬೊಗಳ್ಳಿ ಅಂತ ಅಲ್ಲ. ಈಗ ನಮ್ಮ ಪಕ್ಷ ಸಾಕಷ್ಟು ಬೆಳೆದಿದೆ, ಅದಕ್ಕೆ ನಾಯಿಗಳ ಅವಶ್ಯಕತೆ ಇಲ್ಲ. ನೀವಿನ್ ಹೊಡಬಹುದು. ರುದ್ರ ಪ್ರತಾಪ್ ಬೈಕಿಗೆಲ್ಲ ಮಾಡಂಗಿಲ್ಲ. ನಿಮ್ಮ ಅಂಗಡಿನ ಅದನ್ ಕೇಳ ಎಸಿ ಬಂದ್ರು ಎತ್ತಲ್ಲ. ಎಲ್ಲಿ ನೋಡಿದರಲ್ಲಿ ಎಸಿಪಿ ಸೂರ್ಯನದೇ ಗುಣಗಾನ. ನಾವೆಲ್ಲ ಎಸಿಪಿ ಸೂರ್ಯ ಫಾಲೋವರ್ಸ್. ರುದ್ರ ಪ್ರತಾಪ್ ಮಾತ್ರ ಮ್ಯಾಟ್ರೋ ಹೈಕಮಾಂಡ್ ಗೆ ಪೋಸ್ಟ್, ನಿನ್ ಪಾರ್ಟಿ ಪ್ರೆಸಿಡೆಂಟ್ ಪದವಿ ಊಸ್ತು. ಇದನ್ ಹೇಳಕ್ ಬಂದ್ಯೋ ನೀ? ಎತ್ತಿಲ್ಲದ ನಾಯಿ.
ನನ್ನನ್ನ ನೇಯತಿಲ್ದರ ನಾಯಿ ಅಂತ್ಯ. ಇದು ನಿನ್ನೆಂಜಿಲೆ ತಾನೆ? ಸ್ಟಿಲ್ ನಿನ್ನೆಂಜಿಲೆ ಕುಡ್ಕೊಂಡು ಬಂದವನು, ನಿನ್ನೆಂಜಿಲೆ ತಿನ್ಕೊಂಡು ಬದುಕ್ದವನು. ಅರ್ಥ ಮಾಡ್ಕೊಂಡು ಸಾಯೋ ಉಚ್ಚಬಿಟ್ಟ ನೋಡ್ರಿ. ಸಲಾಂ ಬಾಯ್. ಯಾವಾಗ ನಿನ್ ಮಕ್ಕ ಅಣ್ಣ ಬಸಂತಿದ್ದು ಅಡ್ರೆಸ್ ಗೊತ್ತಾಯ್ತು. ನೀನು ಸಂಗೀತನ ಫಾಲೋ ಮಾಡು, ನಾನು ಬಸಂತಿನ ಫಾಲೋ ಮಾಡ್ತೀನಿ. ನೀವು ಕಂಟ್ರೋಲ್ ರೂಮ್ ಹೋಗು. ಗರ್ಲ್ಫ್ರೆಂಡ್ ಸಿಕ್ಬಿಟ್ಲು ಅಂತ ರಿಲ್ಯಾಕ್ಸ್ ಆಗ್ಬೇಡ. ನಿಮ್ಮಪ್ಪ ಡಿಜಿಪಿ ಸಾಹೇಬನ್ನ ನನ್ನ ಹತ್ರ ಕರ್ಸ್ಕೊಳಕ್ಕೆ ನಾನೇ ಮಾಡಿದ ಗೇಮ್ ಪ್ಲಾನ್ ಇದು. ದಿಸ್ ಇಸ್ ಅ ಟ್ರ್ಯಾಪ್. ಈ ಕೇಸ್ಗೆ ಮೇನ್ ವಿಟ್ನೆಸ್ ಆಗಿರೋ ಬಸಂತಿನ, ಹಾಗೆ ನಿನಗ್ ಸಪೋರ್ಟ್ ಆಗಿ ನಿಂತಿರೋ ನಿಮ್ಮಪ್ಪನ್ನ ಮುಗಿಸಿ ನನ್ನ ಮಗನ್ ನಾನು ಕಾಪಾಡ್ಕೋತೀನಿ. ಡೋಂಟ್ ಶೌಟ್ ಅಂಡ್ ಡೋಂಟ್ ವೇಸ್ಟ್ ಯುವರ್ ಟೈಮ್. ನಿನಗ್ ತಾಕತ್ತಿದ್ರೆ